ಇವತ್ತಿನ ಎಜುಕೇಷನ್ನು ಸಹ ಹಿಂದೆ ಏನಿತ್ತು ಅದೇ ಮುಂದುವರ್ಕೊಂಬಂದಿದೆ. ಆ ಒಂದು ಶಿಕ್ಷಣ ವೈಯಕ್ತಿಕವಾಗಿ ಶಿಕ್ಷಣ ಪಡೆದಂಥವ್ರು ಬದುಕಲಿಕ್ಕೆ ಅವನಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಶಿಕ್ಷಣ ಅಲ್ಲ ಅದು. ನನ್ನ ಅಭಿಪ್ರಾಯದಲ್ಲಿ ಎಲ್ರಿಗೂ ಶಿಕ್ಷಣದಲ್ಲಿ ಈಗಿನ ಶಿಕ್ಷಣವನ್ನು ಪಡೆದು ಉದ್ಯೋಗ ದೊರಕುತ್ತೆ ಅಂತಕ್ಕಂಥದ್ದು ಇವತ್ತು ನಂಬಿಕೆ ಇಲ್ಲ. ಕೆಲ ಸರ್ಕಾರಿ ಉದ್ಯೋಗಗಳು ಅದರದೇ ಆದಂಥ ಒಂದು ಲಿಮಿಟೇಷನ್ ಇದೆ. ಎಲ್ರಿಗೂ ಸರ್ಕಾರಿ ಉದ್ಯೋಗ ಸಿಗಲ್ಲ, ಖಾಸಗಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಈಗಿನ ಒಂದು ಗ್ಲೋಬಲೈಸೇಷನ್ನು ಮಾಡರ್ನೈಸೇಷನ್ನು ಈ ಯುಗದಲ್ಲಿ ಹಲವಾರು ರೀತಿಯಲ್ಲಿ ಈವನ್ ಏಳನೇ ತರಗತಿ ಓದಿರ್ತಕ್ಕಂಥವನಿಗೆ ಅವನಿಗೆ ಬದುಕಿನ ಶಿಸ್ತನ್ನು ಕಲಿಸಿದ್ರೆ, ಪಿ ಆರ್ ಒ ಕೆಲಸವನ್ನು ಸರಿಯಾಗಿ ಕಲಿಸಿದ್ರೆ, ಟ್ರೈನ್ ಅಪ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತೆ ಅವನಿಗೆ. ಪ್ರೈವೇಟಲ್ಲಿ ಒಂದು 15-20 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡೋರಿದ್ದಾರೆ. ಉದಾಹರಣೆಗೆ ಯಾವುದೋ ಒಂದು ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಸಾಫ್ಟ್ವೇರ್ ಇಂಡಸ್ಟ್ರಿಗೂ ಮತ್ತು ಎಲ್ಲ ಒಂದು ಕಡೆ ಹೋಗ್ತಾರೆ. ಬೆಳಗ್ಗೆ ಅವ್ರು ಮನೆ ಬಿಡಬೇಕು, ಮನೆ ಕೆಲಸ ಮಾಡೋರಿರಲ್ಲ. ಆ ರೀತಿಯ ಟ್ರೈನ್ ಅಪ್ ಮಾಡಿದಂಥ ಒಂದು ಮನೆ ಕೆಲಸ ಮಾಡ್ತಕ್ಕಂಥವ್ರನ್ನ ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಅವರ ಮಕ್ಕಳೇನಿದ್ದಾರೆ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಆ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಅವರನ್ನು ತಯಾರಿ ಮಾಡ್ತಕ್ಕಂಥ ಶಿಕ್ಷಣ ಇಲ್ಲಿ ನೀವು ಕಲಿಸ್ಕೊಟ್ಟಾಗ ಅಲ್ಲೊಂದು ಉದ್ಯೋಗ ದೊರಕುತ್ತೆ ನನ್ನ ಅಭಿಪ್ರಾಯದಲ್ಲಿ. ಈಗ ಹಲವಾರು ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಈ ರೀತಿಯ ಒಂದು ಶಿಕ್ಷಣವನ್ನು ಓದದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಕಲಿಸ್ತಕ್ಕಂಥದ್ದು ಇವತ್ತು ಸರ್ಕಾರದಲ್ಲಿ ನಾವು ಇಟ್ಕೊಂಡಿದ್ದಾರೆ, ಕೌಶಲ್ಯಾಭಿವೃದ್ಧಿ ಅಂತ ಇಟ್ಕೊಂಡಿದ್ದಾರೆ ಇಲಾಖೆಗಳನ್ನು. ಆದರೆ ಅದು ಯಾವುದು ಪರಿಣಾಮಕಾರಿಯಾಗಿ ಅವರನ್ನು ಇವತ್ತು ಒಂದು ಪ್ರೈವೇಟಲ್ಲಿ ಹೋಗಿ ಒಂದು ಉದ್ಯೋಗ ಪಡೀತಕ್ಕಂಥ ಒಂದು ಪರಿಸ್ಥಿತಿಗಳಿಗೆ ನಿರ್ಮಾಣ ಆಗಿಲ್ಲ. ಕಾಟಾಚಾರದ ಒಂದು ನಡೀತದೆ ಟ್ರೈನ್ ಅಪ್, ಅದನ್ನು ಇವತ್ತು ನಾವು ಅಮೂಲಾಗ್ರವಾಗಿ ಅವನ್ನು ಸಂಪೂರ್ಣವಾಗಿ ತರಬೇತಿ ಮಾಡಬೇಕು. ಅದು ಮುಖ್ಯ ಇರೋದು.